ಸಂಪಂಗಿ ರಾಮನಗರದಲ್ಲೂ ನೀರೋ ನೀರು. ಶಾಂತಿನಗರದ ರಸ್ತೆ ಸಂಪೂರ್ಣವಾಗಿ ಜಲಮಯವಾಗಿದೆ. 50ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಮನೆಯಿಂದ ಆಚೆ ಬರಲಾರದೆ ನಿವಾಸಿಗಳು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಮನೆಯಿಂದ ನೀರನ್ನು ಹೊರಹಾಕಲಿಕ್ಕೆ ರಾತ್ರಿಯಿಡೀ ಜಾಗರಣೆ ಮಾಡಿದ್ದಾರೆ. ಇದು ಸದ್ಯಕ್ಕೆ ಸಂಪಂಗಿ ರಾಮನಗರದಲ್ಲಿ ಮಳೆ ಸೃಷ್ಟಿಸಿರುವಂತಹ ಅವಾಂತರ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಗಲ್ಲಿ ಗಲ್ಲಿಯಲ್ಲೂ ಕೂಡ ನೀರು ಆವರಿಸ್ಕೊಂಡಿದೆ. ಮನೆಯಿಂದ ಹೊರಗೆ ಬರದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮುಖ್ಯ ರಸ್ತೆಯ ವಿಜುವಲ್ಸನ್ನು ಕೂಡ ಗಮನಿಸ್ತಾ ಇದ್ದೀರಿ. 2-3 ಅಡಿಯಷ್ಟು ನೀರು ನಿಂತಲ್ಲಿಯೇ ನಿಂತಿರುವಂಥದ್ದು. ಅರ್ಧಕ್ಕರ್ಧ ಬಸ್ಸೇನೆ ಮುಳುಗಡೆಯಾಗಿದೆ, ನೀವು ಗಮನಿಸ್ತಾ ಇದ್ದೀರಿ. ಇದು ಬೆಂಗಳೂರಿನಲ್ಲಿ ಬೆಳಗ್ಗೆಯಿಂದ ಸುರಿತಾ ಇರುವಂತಹ ಮಳೆಯ ಎಫೆಕ್ಟ್. ಅದರಲ್ಲಿಯೇ ವಾಹನವನ್ನು ಸಂಚರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತೊಂದು ಕಡೆ ನೀರನ್ನು ತೆರವುಗೊಳಿಸುವಂತಹ ಕೆಲಸ ಕೂಡ ಆಗ್ತಾ ಇರುವಂಥದ್ದು. ವಾಹನ ಸಂಚಾರಕ್ಕೆ ಅಡ್ಡಿಯಾಗುವಷ್ಟರ ಮಟ್ಟಿಗೆ ರಭಸವಾಗಿ ಮಳೆ ಸುರಿತಾ ಇದೆ. ನೋಡಿ, ಎಲ್ಲ ವೆಹಿಕಲ್ಗಳು ನಿಂತಲ್ಲಿಯೇ ನಿಂತಿರುವಂಥದ್ದು, ಅರ್ಧಕ್ಕರ್ಧ ಮುಳುಗಡೆ ಆಗಿಬಿಟ್ಟಿದ್ದಾವೆ. ಎಲ್ಲಿ ನೋಡಿದರೂ ಕೂಡ ಬರೀ ನೀರೇ ಕಾಣಿಸ್ತಾ ಇದೆ. ಬೆಳಗ್ಗೆಯಿಂದ ಸುರಿದಂತಹ ಮಳೆ ಬೆಂಗಳೂರಿನಲ್ಲಿ ಸೃಷ್ಟಿ ಮಾಡಿರುವಂತಹ ಅವಾಂತರ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘು, ನಿರಂತರವಾಗಿ ಸುರಿತಾ ಇರುವಂತಹ ಮಳೆ ಸಾಲು ಸಾಲು ಅವಾಂತರಕ್ಕೆ ಕಾರಣವಾಗ್ತಾ ಇದೆ. ಸಂಪಂಗಿ ರಾಮನಗರದಲ್ಲಿ ಮಳೆ ಏನೆಲ್ಲ ಅವಾಂತರವನ್ನು ಸೃಷ್ಟಿ ಮಾಡಿದೆ, ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ರಾಘು? ಪ್ರೇಮ, ಗಮನಿಸ್ತಾ ಇರ್ಬೋದು, ನಾನು ಸಂಪಂಗಿ ರಾಮನಗರದ ಪೊಲೀಸ್ ಠಾಣೆಯ ಮುಂಭಾಗದಲ್ಲೇ ಇದ್ದೇನೆ. ಪೊಲೀಸ್ ಠಾಣೆಗೂ ಕೂಡ ಈಗ ಸದ್ಯ ಜಲದಿಗ್ಬಂಧನ ಆಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇಡೀ ಏರಿಯಾವೇ ಜಲದಿಗ್ಬಂಧನದಿಂದ ಮನೆಯಿಂದ ಆಚೆ ಬರೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ನೀರನ್ನು ಆಚೆ ಹಾಕೋದಕ್ಕೆ BBMPಯ ಸಿಬ್ಬಂದಿಗಳಷ್ಟೇ ಬಂದಿದ್ದಾರೆ ಹೊರತು ಇಲ್ಲಿನ ಸಮಸ್ಯೆಗಳು ಏನಿದೆ, ಏನಾಗ್ತಾ ಇದೆ ಅನ್ನುವಂಥದ್ದನ್ನು ನೋಡುವಂಥ ನಿಟ್ಟಲ್ಲಿ ಇನ್ನೂ ಯಾವ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಇಳಿದಿಲ್ಲ. ಸದ್ಯ ಕಂಪ್ಲೀಟಾಗಿ ನೀರು ಜಾಸ್ತಿ ಆಗಿರುವಂಥ ಕಾರಣಕ್ಕಾಗಿ ಇಡೀ ಏರಿಯಾದ ಮನೆಗಳೆಲ್ಲದಕ್ಕೂ ಕೂಡ ನೀರು ನುಗ್ಗಿದೆ. ಮತ್ತೊಂದು ಕಡೆ ವಾಹನಗಳೆಲ್ಲವೂ ಕೂಡ ಜಲಾವೃತ ಆಗಿದೆ. ಸದ್ಯ ಇಡೀ ಏರಿಯಾಗೆ ಕರೆಂಟನ್ನು ಕಟ್ ಮಾಡುವಂಥ ಕೆಲಸಗಳಾಗಿದೆ. ಬೆಸ್ಕಾಂನವರು ಮುನ್ನೆಚ್ಚರಿಕಾ ಕ್ರಮವಾಗಿ ಕರೆಂಟನ್ನು ತೆಗೆದಿದ್ದಾರೆ. ಯಾವುದೇ ಕಾರಣಕ್ಕೂ ಯಾವುದೇ ಅವಘಡಗಳು ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಗಮನಿಸ್ಬೋದು. ವಾಹನಗಳೆಲ್ಲವೂ ಕೂಡ ಹೇಗೆ ಮುಳುಗಿ ನಿಂತಿದೆ ಅಂತ ಹೇಳಿದ್ರೆ ಇಲ್ಲಿರುವಂತಹ ಡ್ರೈನೇಜ್ಗಳ ಸಿಸ್ಟಮ್ ಎಷ್ಟು ಮಟ್ಟಿಗಿದೆ ಅನ್ನುವಂಥದ್ದು ಇದನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. BBMP ಅವರು ಇವುಗಳ ಮೇಂಟೆನೆನ್ಸನ್ನು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಇದರ ನಿರ್ವಹಣೆ ಎಷ್ಟು ಅದ್ಭುತವಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ಸ್ಪಷ್ಟ ಉದಾಹರಣೆ ಬೇಕಿಲ್ಲ ಅನಿಸುತ್ತೆ. ಈ ಓವರ್ಫ್ಲೋ ಆಗಿ ಉಕ್ತಾ ಇರುವಂತಹ ನೀರು ಇನ್ನೂ ಕೂಡ ಬರ್ತಾ ಇದೆ. ಅದೇ ಕಾರಣಕ್ಕಾಗಿ ಇಲ್ಲಿ ನೀರನ್ನು ಆಚೆ ಹಾಕೋದಕ್ಕೆ ಆಗ್ತಾ ಇಲ್ಲ. ಸೊ 2-3 ಕಿಲೋಮೀಟರ್ ಸುತ್ತಲೂ ಕೂಡ ಇದೇ ಪರಿಸ್ಥಿತಿಯಾದಂತಹ ನೀರು ನಿಂತಿರುವಂತಹ ಹಿನ್ನೆಲೆಯಲ್ಲಿ ಮನೆಯಿಂದ ಆಚೆ ಬರೋದಕ್ಕೆ ಆಗ್ತಾ ಇಲ್ಲ. ಸುಮಾರು 50ಕ್ಕೂ ಹೆಚ್ಚು ಮನೆಗಳು ಜಲಾವೃತ ಆಗಿದೆ. ಬೆಳಗ್ಗೆಯಿಂದಲೂ ಕೂಡ ನೀರನ್ನು ಹೊರಹಾಕುವಂಥ ಕೆಲಸವನ್ನು ನಿವಾಸಿಗಳು ಮಾಡ್ತಾ ಇದ್ದಾರೆ. ಬಟ್ ಆದರೆ ಇನ್ನೂ ಕೂಡ ಕಂಪ್ಲೀಟಾಗಿ ನೀರನ್ನು ಹೊರಹಾಕೋದಕ್ಕೆ ಆಗ್ತಾ ಇಲ್ಲ. ಕಾರಣ ನೀರು ಹೋಗೋದಕ್ಕೆ ಸರಿಯಾದಂತಹ ವ್ಯವಸ್ಥೆ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಈ ಪ್ರಮಾಣದ ಅವ್ಯವಸ್ಥೆ ಈ ಭಾಗದಲ್ಲಿ ಆಗ್ತದೆ. ಒಂದಷ್ಟು ಸಿಬ್ಬಂದಿಗಳು ಸ್ಥಳಕ್ಕೆ ಬಂದಿದ್ದಾರೆ. ನೀರನ್ನು ಹೊರಹಾಕುವಂಥ ನಿಟ್ಟಲ್ಲಿ ಡ್ರೈನೇಜ್ಗಳ ಕ್ಲೀನನ್ನು ಮಾಡುವಂಥ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ. ಇದನ್ನು ಹೊರತುಪಡಿಸಿದ್ರೆ ನೀರನ್ನು ಹೊರಹಾಕೋದಂಥ ನಿಟ್ಟಿನಲ್ಲಿ ಯಾವುದೇ ರೀತಿ ದೊಡ್ಡ ಬದಲಾವಣೆಗಳು ಮಾಡುವಂಥ ನಿಟ್ಟಿನಲ್ಲಿ ಕಾಣ್ತಾ ಇಲ್ಲ. ಸೊ ಅದೇ ಕಾರಣಕ್ಕಾಗಿ ಈ ಪ್ರಮಾಣದ ನೀರು ನಿಂತಿದೆ. ಮತ್ತೊಂದು ಕಡೆ ಪೊಲೀಸ್ ಠಾಣೆ ಮುಂಭಾಗದ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರಿ. ಪಾಪ ಅವರಿಗೂ ಕೂಡ ಜಲದಿಗ್ಬಂಧನ ಆಗಿದೆ. ಬರುವಂಥವ್ರು ಹೋಗುವಂಥವ್ರು ಠಾಣೆ ಒಳಗಡೆ ಹೋಗೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ. ಸೊ ಈ ನಿಟ್ಟಿನಲ್ಲಿ ಇನ್ನೂ ಮಳೆ ಏನಾದರೂ ಮತ್ತೆ ಜೋರಾದರೆ ಮತ್ತಷ್ಟು ಅವಾಂತರಗಳು ಈ ಏರಿಯಾದಲ್ಲಿ ಸೃಷ್ಟಿಯಾಗುತ್ತೆ. ಇನ್ನೂ ಕೂಡ ವಾಹನ ಸವಾರರು ಓಡಾಟವನ್ನು ಮಾಡುವಂಥದ್ದು ಈ ಏರಿಯಾದಲ್ಲಿ ಕಷ್ಟ ಆಗುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ರಾಘು ತಮ್ಮೆಲ್ಲ ಮಾಹಿತಿಗಾಗಿ.